ಹೌದು, ಇವತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯಾ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ರಾಷ್ಟ್ರಪತಿಯವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಇದು ಕಾನೂನು ಬಾಹಿರ, ಇದು ಸಂವಿಧಾನ ಬಾಹಿರ, ಇದನ್ನ ನಾವು ಖಂಡಿಸ್ತೀವಿ. ಹಾಗಾಗಿ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ, ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ನಾವು ಮನವಿ ಪತ್ರ ಕೊಡ್ತೇವೆ. ಹೌದು, ಇದು ಯಾರಿಗೇ ಆಗಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ರಾಜಕೀಯ ಪ್ರೇರಿತ ಅಂತ. ಇವತ್ತು ರಾಜ್ಯಪಾಲರ ಕಚೇರಿನ ಉಪಯೋಗಿಸ್ಕೊಂಡ್ರು ಕೇಂದ್ರ ಸರ್ಕಾರ, ಬಿಜೆಪಿ ಪಕ್ಷ ಮತ್ತು JDS ಪಕ್ಷಗಳು ಒಂದು ಚುನಾಯಿತ ಸರ್ಕಾರನ, ಜನಾದೇಶ ಪಡೆದಂಥ ಸರ್ಕಾರನ ಆಧಾರರಹಿತವಾದಂಥ ಆರೋಪ ಮಾಡಿ ಬೀಳಿಸುವಂಥ, ಅಸ್ಥಿರಮಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಬಹಳ ಅಪಾಯಕಾರಿಯಾದದ್ದು. ಇದು ಬರೀ ಸಿದ್ದರಾಮಯ್ಯವ್ರ ಪ್ರಶ್ನೆ ಮಾತ್ರ ಅಲ್ಲ, ಇವತ್ತು ಯಾವುದೇ ಒಂದು BJP ಇತರ ಸರ್ಕಾರಗಳ ಅಸ್ತಿತ್ವದ ಪ್ರಶ್ನೆ ಕೂಡ. ಯಾಕೆ ಅಂತಂದರೆ ಇದೇ ರೀತಿ ಯಾವ CML ಮಾದರೂ ಕೂಡ ಯಾವುದೇ ಖಾಸಗಿ ವ್ಯಕ್ತಿ ದೂರು ಕೊಟ್ಟರೆ ಆ ದೂರಿನ ಆಧಾರದ ಮೇಲೆ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಯಾವ ಸರ್ಕಾರಗಳು ಕೂಡ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವದ ಪ್ರಶ್ನೆ ಇದು. ಸೊ ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ರಾಷ್ಟ್ರಪತಿಗಳು ಅಂತ ಹೇಳಿ ನಾವು BJP ಕ್ಲಾರಿಟಿ ಕೇಳ್ತಾ ಇರೋದು ರಾಜೀನಾಮೆ ಕೊಡಲೇಬೇಕು. ಯಾತಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಆಗಿದೆ ಯಾತಕ್ಕೆ? ಇವಾಗ ನೋಡಿ, ಅವರು ಕಾನೂನುಬದ್ಧವಾಗಿ ಸ್ಯಾಂಕ್ಷನ್ ಕೊಟ್ಟಿದ್ದಿದ್ರೆ ರಾಜೀನಾಮೆ ಕೊಡಬೇಕಾಗುತ್ತೆ. ಬಟ್ ಆದರೆ ಅವರು ಇನ್ನೂ ಕೂಡ ಕಾನೂನುಬದ್ಧವಾಗಿ ಮಾಡಿಲ್ಲ, ಸಂವಿಧಾನ ಬಾಹಿರವಾಗಿ ಮಾಡ್ತಿದ್ದಾರೆ, ಅಸಂವಿಧಾನಿಕವಾಗಿ ಅವರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಈ ರೀತಿ ಅಸಂವಿಧಾನಿಕವಾಗಿ ನಮ್ಮ ಮೇಲೆ ಪ್ರಹಾರ ಮಾಡಿದಾಗ ನಾವು ಅವ್ರ ವಿರುದ್ಧವಾಗಿ ಪ್ರತಿಯಾಗಿ ನಿಂತ್ಕೊಳ್ಳಬೇಕಾಗುತ್ತೆ. ರಾಜೀನಾಮೆ ಕೊಟ್ಟು ಓಡೋಕ್ಕಾಗೋದಿಲ್ಲ, ನಾವು ಕೂಡ ಫೈಟ್ ಮಾಡಬೇಕಾಗುತ್ತೆ. ಪ್ರಜಾಪ್ರಭುತ್ವ ಮುಳಿಸುವಂಥದ್ದು ನಮ್ಮ ಕರ್ತವ್ಯ ಕೂಡ. ಇವತ್ತು ಈ CML ಮಾಡ್ತಾರೆ, ಮುಂದೆ ಬರೋದು CML ಕೂಡ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಸೊ ಆಗಲೂ ಕೂಡ ಇದೇ ರೀತಿ ಕಾನೂನು ಬಾಹಿರವಾಗಿ ಮಾಡಿದಾಗ, ಕಾನೂನು ಬಿಟ್ಟು ಮಾಡಿದಾಗ ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಇದರ ಮುಂದೆ ನಾವು ಹೋರಾಟ ಮಾಡಬೇಕು. ನಾವು ಕಾನೂನಾತ್ಮಕವಾಗೂ ಹೋರಾಟ ಮಾಡ್ತೀವಿ, ಮತ್ತು ರಾಜಕೀಯವಾಗಲೂ ಕೂಡ ಹೋರಾಟ ಮಾಡ್ತೀವಿ. BJP ಈ ರೀತಿ ಏನು ತಮ್ಮ ಅಧಿಕಾರನ ದುರುಪಯೋಗ ಮಾಡಿಸ್ಕೊಂಡು ಎಲ್ಲ BJP ಇತರ ಸರ್ಕಾರಗಳನ್ನ ಕೆಡವಿ ತಾವು ದೇಶದಲ್ಲಿ ಏಕಸ್ವಾಮಾಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ, ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಎರಡಕ್ಕೂ ಕೂಡ ನಾವು ಹೋರಾಟ ಮಾಡ್ತೀವಿ. ಕಾನೂನಾತ್ಮಕವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಕಾನೂನು ಸಲಹೆಗಾರಿಗಳನ್ನು ಸಲಹೆ ಪಡೆದಿದ್ದಾರೆ, ಬೇರೆ ಬೇರೆ ಅಡ್ವೊಕೇಟ್ ಲಾಯರ್ಗಳು ಸಲಹೆ ಪಡೆದಿದ್ದಾರೆ, ಅದರಂತೆ ಅವರು ನಡ್ಕೊಂಡ್ರೆ ಎರಡೂ ಕೂಡ ಟಾರ್ಗೆಟ್. ಮತ್ತು ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ದೊಡ್ಡ ನಾಯಕರಾಗಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಬೀಳಿಸಿದ್ರೆ ಕಾಂಗ್ರೆಸ್ ಪಕ್ಷನ ದುರ್ಬಲಗೊಳಿಸ್ಬೋದು, ಅದಾದ ನಂತರ ಮತ್ತೆ ಬೇರೆ CM ಬಂದರು ಅದು ಕೂಡ ಇದೇ ರೀತಿ ಮಾಡ್ತಾರೆ. ಸೊ ಹಾಗಾಗಿ ಇವರು ಟಾರ್ಗೆಟ್ ಇರೋದು ಪ್ರಜಾಪ್ರಭುತ್ವದ ಮೇಲೆ ಮತ್ತೆ BJP ಇತರ ಸರ್ಕಾರಗಳ ಮೇಲೆ. ಸೊ ಅದಕ್ಕೆ ನಾವು ಇಲ್ಲ, ಇವಾಗ ತಪ್ಪು ಮಾಡಿದ್ರೆ ಅವರು ಹೆಲ್ತಿಗೆ ತಪ್ಪು ಮಾಡಿಲ್ಲ, ಮತ್ತೆ BJP ಮತ್ತೆ JDS ಅವರು ಏನು ಕಾನೂನು ಬಾಹಿರವಾಗಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರು ಹೆದರ್ಕೊಳ್ಬೇಕಾಗಿಲ್ಲ, ಬದಲಾಗಿ ಇನ್ನೂ ಧೈರ್ಯದಿಂದ ಅದ್ರ ವಿರುದ್ಧ ಹೋರಾಡ್ತಾರೆ. ಈಗ ತಾಯಿಯವ್ರಿಗೆ ಮೊದಲು ಪ್ರಾರಂಭದಲ್ಲಿ ಬೇಸರ ಆಗಿತ್ತು, ಯಾಕಂದ್ರೆ ಅವ್ರ ಹೆಸರನ್ನ ಸುಮ್ಮನೆ ಸರಿಯಾಗಿ ಸಾರ್ವಜನಿಕ ನಿಯೋಜನೆ ಅವ್ರು ಯಾವತ್ತೂ ಬಂದಿಲ್ಲ, ಆದರೂ ಕೂಡ ಜನರ ಮಧ್ಯೆ ಎಳೆತಂದು ಮೀಡಿಯಾದಲ್ಲಿ ಎಳೆತಂದು ಮಾಡಿದ್ದಾರೆ ಅಂತ. ಬಟ್ ಅವ್ರಿಗೂ ಗೊತ್ತಿದೆ ಅವ್ರು ಮಾಡೋದ್ರೊಳಗೆ ಏನು ತಪ್ಪಿಲ್ಲ ಅಂತ, ಆದರೆ ಅವ್ರ ವಿಚಾರದಿಂದ ತಂದೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಅವರು ಇದಿತ್ತು ಆಸೆ. ಬಟ್ ಆದರೂ ಕೂಡ ಅವ್ರ ಮೂಲಕನೇ ಇವತ್ತು ತಂದೆಯವ್ರನ್ನ ಆರೋಪಿಗಳನ್ನಾಗಿ ಮಾಡ್ತಿದ್ದಾರೆ, ಅದಕ್ಕೆ ಬೇಸರ ಇದೆ. ಬಟ್ ಆದರೂ ಗೊತ್ತಿದೆ ಅವ್ರಿಗೆ ಅವ್ರು ಮಾಡೋದೇನು ತಪ್ಪಿಲ್ಲ, ಎಲ್ಲ ಕಾನೂನು ಪ್ರಕಾರವಾಗಿದೆ ಆಗಿದೆ. ಹಾಗಾಗಿ ಅವರು ಕೂಡ ಹೋರಾಡಬೇಕಾಗುತ್ತೆ. ಹೈಕಮಾಂಡ್ ನಿಮ್ಮ ತಂದೆಯವ್ರ ಪರವಾಗಿರುತ್ತೆ ಅಂದರೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ನಿಂದ ಹಿಡಿದು ತಾಲೂಕು ಮಟ್ಟದವರೆಗೂ ಗ್ರಾಮದ ಮಟ್ಟದವರೆಗೂ ಎಲ್ಲರೂ ಕೂಡ ಇವತ್ತು ಇನ್ನೂ ಒಗ್ಗಟ್ಟಾಗಿದ್ದಾರೆ. ಯಾಕೆಂದರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ ಇವತ್ತು ಬೇಕು ಅಂತ ನಮ್ಮ ಪಕ್ಷನ ನಮ್ಮ ಮುಖ್ಯಮಂತ್ರಿಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಅದು ವಾಮ ಮಾರ್ಗದಿಂದ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ. ಹಾಗಾಗಿ ಹಾಗೆ ಮಾಡಿದಾಗ ಏನಾಗುತ್ತೆ, ನಮ್ಮ ಒಗ್ಗಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮ ವಿರುದ್ಧ ಸುಮ್ಮನೆ ಏನೂ ಆಧಾರ ಇಲ್ಲದೇ ಆರೋಪ ಮಾಡಿ ನಮ್ಮನ್ನ ಕೆಳಗಿಳಿಸ ಅಧಿಕಾರದ ಕೆಳಗಿಳಿಸುವಂತ ಪ್ರಯತ್ನ ಮಾಡಿದರೆ ನಾವೆಲ್ಲ ಇನ್ನೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ದೆಹಲಿಗೂ ಹೋಗ್ತಾರೆ, ಬಟ್ ಅಲ್ಲಿ ದೆಹಲಿಯಿಂದ ಅಲ್ಲಿ ಅವರು ಪ್ರತಿನಿಧಿಗಳನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ, ಅವರು ಕೂಡ ಬಂದು ಸಂಪೂರ್ಣವಾದಂಥ ಬೆಂಬಲ. ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಮಗಿದೆ. ಯಾಕೆ ಅಂತಂದರೆ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ, ಇಲ್ಲಿರುವಂಥ ಎಲ್ಲ ಒಂದು ವ್ಯವಸ್ಥೆಗಳಲ್ಲಿ ನಮಗೆ ಎಲ್ಲೆಲ್ಲಿ ನ್ಯಾಯ ದೊರಕಿಸ್ಕೊಳ್ಳೋಕೆ ಅವಕಾಶ ಸಾಧ್ಯ ಆಗುತ್ತೆ ಆ ಎಲ್ಲ ಅವಕಾಶವನ್ನು ಬಳಸ್ಕೊಳ್ಳಬೇಕಾಗಿದೆ. ನಾವು ಸರ್ಕಾರದಲ್ಲಿ ಇರೋದ್ರಿಂದ ನಮಗೆ ವ್ಯವಸ್ಥೆಯಲ್ಲಿ ನಂಬಿಕೆ ಇದೆ, ನ್ಯಾಯಾಂಗ ನಮಗೆ ನ್ಯಾಯಾಲಯ ನಮಗೆ ನ್ಯಾಯ ಕೊಡಿಸುತ್ತೆ ಅನ್ನೋ ಭರವಸೆ ಇದೆ. ಗೊತ್ತಿಲ್ಲ ಯಾವಾಗ ಹೋಗ್ತಾರೆ ಅಂತ, ನಾ ಹೋಗ್ತಾ ಇಲ್ಲ, ಬಹುಶಃ ಈ ವಾರದಲ್ಲಿ ಯಾವಾಗ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.